ಭಾರತದಲ್ಲಿ ಅತ್ಯಾಚಾರದ ಘಟನೆಗಳು ಹೆಚ್ಚುತ್ತಿವೆ. 20 ನಿಮಿಷಕ್ಕೆ ಒಂದು ಅತ್ಯಾಚಾರದ ಘಟನೆ ನಡೆಯುತ್ತದೆ. 300 ಘಟನೆಗಳಲ್ಲಿ ಕೇವಲ 1 ಘಟನೆ ಮಾತ್ರ ಪೊಲೀಸ್ ಸ್ಟೇಷನ್ ದಾಖಲಾಗುತ್ತದೆ. ಉಳಿದವರು ಮಾನ ಮರ್ಯಾದೆಗೆ ಹೆದರಿ ಕಂಪ್ಲೇಂಟ್ ಕೊಡುವುದಿಲ್ಲ. ಹಾಗೆ ಕಂಪ್ಲೇಂಟ್ ಕೊಟ್ಟರು 70% ಜನಕ್ಕೆ ಶಿಕ್ಷೆ ಆಗುವುದಿಲ್ಲ. ಎಲ್ಲ ನೋಡ್ತಾ ಇದ್ರೆ ನನ್ನ ಮೈ ಇವರೇನು ಮನುಷ್ಯ ರಾಕ್ಷತ್ರೇ. ಇಂತ ಘಟನೆ ಒಂದೊಂದ್ಸಲ ಓದ್ತಾ ಇದ್ರೆ ನನ್ನ ರಕ್ತ ಹಂಗೆ ಕುದಿಯತ್ತೆ. ಬಾಸ್, ಒಂದ್ ಕೆಮಿಕಲ್ ನ ಕಂಡಿಡ್ಬಿಡಣ. ಯಾರಾದ್ರೂ ರೇಪ್ ಮಾಡಕ್ ಬಂದಾಗ ಆ ಕೆಮಿಕಲ್ ನ ಮೈ ಮೇಲೆ ಸುರ್ಕೊಂಡ್ಬಿಟ್ರೆ ಗಬ್ಬು ಅಂತ ಹೆದರ್ಕೊಂಡು ಓಡೋಗ್ಬಿಡ್ತಾರೆ. ಇಂಥ ಕೆಲಸ ಮಾಡೋರು ಅದಕ್ಕೆಲ್ಲ ಹಿಂಜರಿಯಲ್ಲಮ್ಮ. ಬಾಸ್, ಹೀಗ್ ಮಾಡಿದ್ರೆ ಹೇಗೆ? ಈ ಎಂಟಿ ವಜಲಿಂದ ಯಾವ ಐಡಿಯಾನು ಕೊಡಬೇಡ. ಈ ಭಾರತದ ಸೈಂಟಿಸ್ಟ್ ಆದ ನಾನು ಇದಕ್ಕೊಂದು ಪರಿಹಾರ ಕಂಡಿದೆ ಹೇಳ್ತೀನಿ. ಅಲ್ಲಿ ಹುಡುಗ ನಾನು ಊಟ ತಿಂಡಿ ನಿದ್ರೆ ಏನು ಮಾಡಲ್ಲ. ಮುಂಡದೆ ಏನ ತಿಂದ್ರೆ ತಾನೆ ಅದೆಲ್ಲ ಬರಕ್ಕೆ. ನಾನು ನಮ್ಮ ಬಾಸು ಊಟ ತಿಂಡಿ ನಿದ್ದೆ ನೀರು ಎಲ್ಲಾ ಬಿಟ್ಟು ತುಂಬಾ ಕಷ್ಟಪಟ್ಟು ಈ ವಾಶ್ನ ಕಂಡಿಡ್ದಿದೀವಿ. ಇದನ್ನ ಹಾಕೊಂಡ್ರೆ ಯಾರು ರೇಪ್ ಮಾಡಕ್ಕೆ ಆಗಲ್ಲ. ಹೌದಾ? ಆದ್ರೆ ಅದು ಹೇಗ್ ವರ್ಕ್ ಮಾಡುತ್ತೆ ಅಂತ ಸ್ವಲ್ಪ ತಿಳಿಸ್ತೀರಾ? ಅದನ್ನ ನಮ್ ಬಾಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕೆ ನಿಮಗ್ ಗೊತ್ತಿಲ್ವಾ? ತಲೆ ಇದ್ದಾಗ ಬಾಲ ಅಲ್ಲಾಡ್ಬಾರ್ದು ಅಲ್ವಾ ಬಾಸ್? ಎಂಟಿ ವೆಸಲು ಎಷ್ಟು ಅಂತ ಸೌಂಡ್ ಮಾಡುತ್ತೆ ನೋಡಿ. ಇದು ಆಂಟಿ ರೇಪ್ ವಾಚ್ ಅಂತ. ನೋಡೋದಕ್ಕೆ ಸಾಮಾನ್ಯವಾಗಿ ವಾಚ್ ತರನೇ ಇದೆ. ಇದರಲ್ಲೂ ಡೇಟು ಟೈಮು ವೆದರ್ ಎಲ್ಲ ತೋರಿಸುತ್ತೆ. ಆದ್ರೆ ಇದರ ಮೂಲಕ ನೀವು ಕಾಲ್ ಮಾಡಬಹುದು, ಹಾಡು ಹಾಡು ಕೇಳಬಹುದು. ಬಾಸ್, ಹಾಗೆ ಒಂದು ಎಸಿನ ಫಿಟ್ ಮಾಡ್ಬಿಟ್ರೆ ಕಾರ್ ತರ ಯೂಸ್ ಮಾಡಬಹುದು ಅಲ್ವಾ? ತಂತ್ರಜ್ಞಾನದ ಪರಮಾವಧಿನ ಕ್ಯಾಮರಾ ಮುಂದೆ ತೋರಿಸ್ಕೊಳ್ತೀಯಲ್ಲ. ನಾವು ಅವ್ರನ್ನ ಫ್ರೇಮ್ ಅಲ್ಲೇ ಇಟ್ಕೊಳ್ಳಲ್ಲ, ನೀವು ಕಂಟಿನ್ಯೂ ಮಾಡಿ ಸರ್. ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆಯಮ್ಮ. ನೋಡಿ, ಈ ವಾಚ್ ನ ಯಾವ ಮಹಿಳೆ ಹಾಕೊಂಡಿದ್ರು ಆ ಮಹಿಳೆ ಹತ್ರ ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಬಂದರೆ ಸಾಕು, ಒಂದ ಬಟನ್ ಹಿಂಗ್ ಒತ್ಬಿಡ್ಲಿ, ಹತ್ರದಲ್ಲಿರೋ ಪೊಲೀಸ್ ಸ್ಟೇಷನ್ ಆಗ್ಲಿ ಕಂಟ್ರೋಲ್ ರೂಮ್ ಆಗ್ಲಿ ಮೆಸೇಜ್ ಹೋಗ್ಬಿಡತ್ತೆ. ಯಾವುದೇ ಬಿಲ್ಡಿಂಗ್ ಅಲ್ಲಿ ಏನಾದರೂ ಅನಾಹುತ ಸಂಭವಿಸ್ತಿದ್ದಾಗ ಈ ಬಟನ್ ಒತ್ತದೆ ಸಾಕು, ಸ್ಥಳೀಯ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಹೊಟ್ಟೋಗ್ಬಿಡತ್ತೆ. ಅಲ್ಲ ಸರ್, ನಮ್ಮೂರಲ್ಲಿ ಪೊಲೀಸ್ ಅವರು ಎಲ್ಲ ಮುಗಿದ ಮೇಲೆ ಬರೋದು, ಇದ್ರಲ್ಲೂ ಹಾಗೆ ಆದ್ರೆ? ಅದೆಲ್ಲ ನಡೆಯೋದು ಸಿನಿಮಾ ಮತ್ತೆ ಟಿವಿಲಿ ಮಾತ್ರ ಅಮ್ಮ. ಇದನ್ನ ಬಳಸು ನೋಡ್ಲಿ, ಇದ್ರ ಉಪಯೋಗ ಏನು ನಿಮ್ಗೆ ಗೊತ್ತಾಗತ್ತೆ. ಹಾಗಾದ್ರೆ ಇದನ್ ಮೊದ್ಲು ನಮ್ಮನೆ ಟಾಮಿ ಕಟ್ಬೇಕು ಸರ್. ಯಾಕಮ್ಮ? ಯಾಕೆ ಅಂದ್ರೆ ಒಂದ್ಸತಿ ಅದ ಆಚೆ ಹೋದ್ರೆ 5-6 ಸತಿ ಅತ್ಯಾಚಾರ ಆಗತ್ತೆ ಸರ್. ಸರ್, ಈ ವಾಚು ನಮ್ ಕರ್ನಾಟಕ ಜನತೆಗೆ ಯಾವತ್ ಸಿಗತ್ತೆ ಸರ್? ಗೌರ್ಮೆಂಟ್ ಅಪ್ರೂವಲ್ ಆಗಿದೆಯಮ್ಮ. ಇನ್ನು 2 ದಿವಸಗಳಲ್ಲಿ ಎಲ್ಲ ರೇಷನ್ ಶಾಪಲ್ಲೂ ಸಿಗಕ್ ಶುರು ಆಗ್ಬಿಡುತ್ತೆ. ಬೇಕು ಅಂದ್ರೆ ನನ್ನ ಲ್ಯಾಬ್ ನಾನು ಕೊಡ್ತೀನಿ. ನಮ್ಮ ಇಡೀ ಕರ್ನಾಟಕ ಜನತೆ ಮಹಿಳೆ ಕಡೆಯಿಂದ ನಾನು ನಿಮ್ಗೆ ಧನ್ಯವಾದ ಸಲ್ಲಿಸ್ತೀನಿ. ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಏನು ಇದ್ರಲ್ಲಿ ನಿಮ್ದು ಏನು ಬಂಡವಾಳ ಇಲ್ಲ ಅಂತ. ಬನ್ನಿ, ಯಾರು ಬೇಕಿತ್ತು ವಾಚು? ನಿಮ್ಮ ಮೊಮ್ಮಗಳಿಗ? ಇಲ್ಲಪ್ಪ, ನನಗೆ ಬೇಕು. ತಗೊಳ್ಳಿ ತಗೊಳ್ಳಿ ವಾಚ್. 800 ರೂಪಾಯಿ ಕೊಡಿ. ಸೀನಿಯರ್ ಸಿಟಿಜನ್ ವಾಚ್ ಇದು ದುಡ್ಡು ಕೊಡೋಂಗಿಲ್ಲ. ಅಯ್ಯ ನೋಡಿಮ್ಮ, ಈ ಬಟನ್ ಒತ್ತಿದ್ರೆ ಪೊಲೀಸ್ ಬಂದ್ಬಿಡ್ತಾರೆ.
ಸುಮ್ಮನೆ ಇರ ಅಮ್ಮ, ನೀವು ಹೊರಗಡೆ ಹೋಗಿ ಅನಾಹುತ ಸಂಭವಿಸಿದಾಗ ಓತ್ ಬಿಡಿ, ಪೊಲೀಸರು ಬರ್ತಾರೆ. ಮನಿ ಸರ್, ಯಾರ ಬೇಕಿತ್ತು ವಾಚು? ನಿಮ್ ಲವರ್ಗ? ನಮ್ಗೆ ಸರ್, ನಮ್ ಪಕ್ಕದ ಮನೆ ಆಂಟಿ ಇದ್ದಾಳೆ ಸರ್, ಈ ಕಾಗೆ ಮಸಾಲೋಣೆ ನೋಡಲ್ವಾ, ಹಂಗ ಯಾವಾಗ್ಲೂ ನಾನು ನೋಡ್ತಾ ಇರ್ತಾಳೆ ಸರ್. ಲೈಂಗಿಕ ಕಿರುಕುಳ ನಡೀತಾ ಇರತ್ತೆ. ಹೌದು ಸರ್, ಅದೇ ಮ್ಯಾಟ್ರು ಹೊರಗಡೆ ಬರಲ್ಲ ಅಷ್ಟೇ. ಅದಪ್ಪ ಅಂದ್ರೂ ಉಪಯೋಗ ಇಲ್ಲಪ್ಪ, ತಗೋ ವಾಚ್. 800 ರೂಪಾಯಿ ಕೊಡಿ. ಕೀಪ್ ದ ಚೇಂಜ್. ಮೂರು. ಸೀರಿಯಲ್ ನಂಬರ್ 3 ಅವರೇ, ಸೀರಿಯಲ್ ನಂಬರ್ 3 ಅವರೇ, ಸೀರಿಯಲ್ ನಂಬರ್ 3 ಅವರೇ. ಅಡಾ ತಿದ್ಕೋ ಫಸ್ಟ್. ಬನ್ನಿ ಅಲ್ಲ, ಏನಮ್ಮ ಸ್ಕೂಲ್ಗೆ ಹೋಗೋದು ಬಿಟ್ಟು ಇಲ್ಬಂದ್ಬಿಟ್ಟಿದ್ಯಲ್ಲ, ನಾವೇನು ಚಾಕಟ್ ಹಚ್ತಾ ಇದೀವ? ನನಗೂ ಗೊತ್ತು ನೀವು ವಾಚ್ ಕೊಡ್ತಾ ಇದ್ದೀರಾ ಅಂತ, ಅದು ನನಗೂ ಬೇಕು, ಕೊಡಿ. ನಿನ್ನ ಸಮಸ್ಯೆ ನನಗೆ ಅರ್ಥ ಆಗತ್ತಮ್ಮ. ನೆಕ್ಸ್ಟ್ ಕರಿ ಅಮ್ಮ. ವಾಸ್ ಕರಿತೀನಿ, ಆದ್ರೆ ಇದೆಲ್ಲ ಸೋಲ್ಡ್ ಔಟ್ ಆಗೋಕ್ ಮುಂಚೆ ನನಗೂ ಒಂದು ಕೊಟ್ಬಿಡಿ, ನಾನು ಕಟ್ಕೊಂಡ್ಬಿಡ್ತೀನಿ. ಈ ವಾಚ್ಗಳಿರೋದು ಯಾರು ಕಿರುಕುಳಕ್ಕೆ ಒಳಗಾಗ್ತಾರೋ ಅವ್ರಿಗಮ್ಮ, ಕಿರುಕುಳ ಕೊಡೋರ್ಗಲ್ಲ. ಅದೊಲ್ದೆ ವಾಚ್ ನಾ ನೀನಲ್ಲ, ನಾನ್ ಕಟ್ಕೋಬೇಕು. ಏಯ್ ನಿಂತ್ಕೊಳ್ಳ, ಕರಿತಾ ಇದೀನಿ ಹಂಗೆ ಹೋಗ್ತಾ ಇದ್ಯಾ? ಲವ್ ಲೆಟರ್ ಕೊಟ್ಟು ಎಷ್ಟ್ ದಿನ ಆಯ್ತು? ಏ ಅನ್ಕೊಂಡಿದ್ಯಾ ನನ್ನ? ಪ್ಲೀಸ್ ಡೋಂಟ್ ಟೆಲ್ ಲೈಕ್ ದಟ್ ಯಾ. ಈಗ ನಾನು 30 ದಿನದಲ್ಲಿ ಇಂಗ್ಲಿಷ್ ಕಲಿಯೋ ಕ್ಲಾಸ್ಗೆ ಹೋಗ್ತಾ ಇದೀನಿ ನಾನು. ಚೇಂಜ್ ಆಗ್ಬಿಟ್ಟಿನಿ ಅಣ್ಣ, ನನ್ನ ಸ್ಕೂಲ್ ಟೈಮ್ ಆಯ್ತು, ಹೋಗಲೆ. ಏ ಪ್ಲೀಸ್ ಪ್ಲೀಸ್ ಪ್ಲೀಸ್, ಏನೇ ಲವ್ ಮಾಡೆ ಲವ್ ಮಾಡೆ, ಯಾಕೆ ಯಾಕೆ ಹಿಂಗ್ ಮಾಡ್ತೀಯಾ? ಕೈ ಬಿಡು. ಲೇಡಿ ಇನ್ಸ್ಪೆಕ್ಟರ್ ಮಂಜುಳಾ, ಆಂಟಿ ರೇಪ್ ಸ್ಪೆಷಲಿಸ್ಟ್. ಅಟ್ಯಾಕ್! ಏನಮ್ಮ ಇವನೇ ನಾನು ನಿನ್ನನ್ನ ರೇಗಿಸ್ತಾ ಇರೋದು? ಹೌದು ಮೇಡಮ್, ದಿನ ಇವನೇ ರೇಗಿಸ್ತಾ ಇರ್ತಾನೆ. ಏನೋ ಅಲ್ಲ, ಇವಳನ್ನ ರೇಗಿಸ್ತಾ ಇದೆಯಾ? ನಿನ್ನ ಸೊಂಟ ಹಿಡ್ಕೊಂಡು ಸುಂಟರ್ ಗಾಳಿ ತರ ಓಡ್ ಬರ್ತಿದ್ಯಾ? ಓಡ್ ಬಂದಲ್ಲ, ಅದಕ್ಕೆ ಸೊಂಟ ಹಿಡ್ಕೊಂಡ್ ಬಿಡ್ತು. ಓಡ ಬರೋದಕ್ಕೆ ಸೊಂಟ ಹಿಡ್ಕೊಂಡ್ಬಿಡ್ತಂತ ಕಣ. ನೀನ್ ಯಾಕಮ್ಮ ಓಡ್ ಬಂದೆ? ಅದು ಪೊಲೀಸ್ನವರು ಅಟ್ಟಿಸ್ಕೊಂಡ್ ಬರ್ತಾ ಇದ್ರಲ್ವಾ, ಸಿಕ್ಕಿದ್ರೆ ಸೊಂಟ ಮುರ್ದಾಕ್ಬಿಡ್ತಾರೆ, ಅದಕ್ಕೆ ಓಡ್ ಬರ್ತಿದ್ದೆ. ಇಲ್ಲ ಮತ್ತೆ, ಕಳ್ತನ ಮಾಡಿದ್ರೆ ಸುಮ್ನೆ ಬಿಟ್ಬಿಡ್ತಾರಾ? ಕಳ್ಳಿನ ನೀನು? ಹೇ ಎಂಪ್ಟಿ ವೆಸಲ್, ಕಳ್ತನ ಮಾಡ್ದೆ ಅಂತ ಅವಳು ಹೇಳ್ತಿಲ್ವಾ? ಇನ್ನೇನ್ ಕಳ್ಳಿನ ನೀನು ಅಂದರೆ ಕೇಳ್ತೀಯ? ಯಾಕಮ್ಮ ಕಳ್ತನ ಮಾಡ್ದೆ? ಬಡತನ ಸರ್, ಬಡತನ. ಎಷ್ಟು ಬಡತನ ಅಂದ್ರೆ, ನಾವೆಲ್ಲ ಹುಟ್ಟುವಾಗ ನಮ್ಮ ಮೈ ಮೇಲೆ ಬಟ್ಟೆನೇ ಇರ್ಲಿಲ್ವಂತೆ. ಅಲ್ಲಮ್ಮ, ಬಾಂಬೆ ಟೈಂಗ್ ಓನರ್ ಮಗು ಹುಟ್ಟಿದಾಗ್ಲೂ ಅದ್ರ ಮೈ ಮೇಲೆ ಬಟ್ಟೆ ಇರಲ್ಲ. ಆದ್ರೆ ಹುಟ್ಟಿದ್ಮೇಲಾದ್ರೂ ಬಟ್ಟೆ ಒಡವೆ ಎಲ್ಲ ಹಾಕ್ತಾರಲ್ವಾ ಸರ್? ಪಾಯಿಂಟ್ ಇದೆ. ನಿನ್ನೆ ನನ್ನ ತಂಗಿದು ಬರ್ಡೇ ಆಯ್ತು ಸರ್, ನಾವು ಕ್ಯಾಂಡಲ್ ಬದಲು ಏನ್ ಹಚ್ಚಿದ್ವಿ ಗೊತ್ತಾ? ಏನ್ ಹಚ್ಚಿದ್ರಿ? ಊದಿನ ಕಡ್ಡಿ. ಚಿಕ್ಕ ವಯಸ್ಸಲ್ಲೇ ಓದಿದ್ರೆ ಊದ್ಗಡ್ಡೆ ಹಚ್ಚೋ ಪ್ರಮೇಯ ಬರ್ತಿರ್ಲಿಲ್ಲ. ಬಡತನ ಸರ್, ಬಡತನ. ಸಾಕು ಸುಮ್ಮನೆರಮ್ಮ. ಏನಮ್ಮ ಬಡತನ? ಅಂಬೇಡ್ಕರು, ವಿಶ್ವೇಶ್ವರಯ್ಯ ಎಲ್ಲ ರಾತ್ರಿ ಹೊತ್ತು ಬೀದಿ ದೀಪದ ಕೆಳಗೆ ಕುತ್ಕೊಂಡು ಓದ್ತಾ ಇದ್ರು. ರಾತ್ರಿ ಹೊತ್ತು ಕಂಬದ ಕೆಳಗಡೆ ನಿಂತ್ಕೊಂಡು ಓದ್ತಾ ಇದ್ರ? ಹಾಗಾದ್ರೆ ಹಗಲೊತ್ತು ಏನ್ ಮಾಡ್ತಿದ್ರು? ಸನ್ಲೈಟ್ ಕೆಳಗೆ ಓದ್ತಾ ಇದ್ರು. ಜಾಸ್ತಿ ಆಯ್ತು, ಬಂದ ವಿಷಯ ಹೇಳ. ಅದು ನೀವು ಹುಡುಗಿರ್ಗೋಸ್ಕರ ಯಾವ್ದೋ ವಾಚ್ ಕಂಡು ಹಿಡಿದಿದ್ದೀರಂತಲ್ಲ, ರೇಪಿಸ್ಟ್ ಗಳಿಂದ ಬಚಾವ್ ಆಗೋದಕ್ಕೆ ಅದು ನನಗೆ ಬೇಕಿತ್ತು. ತಂಗಿ ಬಡತನ, ತಂಗಿ ಬಡತನ. ನೀವು ದೀಪಾವಳಿಗೆಲ್ಲ ಏನ್ ಹೊಡಿತೀರಾ? ಪಟಾಕಿ ಹೊಡಿತೀವಿ. ನಾವ್ ಏನ್ ಹೊಡಿತೀವಿ ಗೊತ್ತಾ? ಚಪ್ಪಾಳೆ. ನಾನೇ ಕಟ್ಬಿಡ್ತೀನಿ ಇದನ್ನೇ ರಾಕಿ ಅನ್ಕೊಂಬ. ಕಳ್ತನ ಮಾಡ್ಬಿಡಮ್ಮ. ಆಯ್ತು ಸರ್, ಕಳ್ತಾನೆ ನಿನ್ ಮೇಲೆ ಬಿಟ್ಬಿಡ್ತೀನಿ, ಅದನ್ನ ಶುರು ಹಚ್ಕೋತೀನಿ. ಯಾವ್ದನ್ನಮ್ಮ? ದರೋಡೆ. ಏನಿವತ್ತು ಯಾವೊಂದು ಮಿಕಾನು ಸಿಗ್ಲಿಲ್ಲ, ಕೈ ಬೇರೆ ಕಡಿತಾ ಇದೆ. ಜಲ್ದಿ ವರ್ಕೌಟ್ ಆಗಿದ್ರೆ ನಮ್ಮ ಬಾಸ್ ಸಿನಿಮಾ ಬೇರೆ ರಿಲೀಸ್ ಆಗಿತ್ತು, ಹೋಗ್ಬೋದಿತ್ತು.
ಯಾವುದೋ ಒಂದು ನಿಕ ಬರ್ತಾ ಇದೆ. ಕಾಪಾಡಿ ಕಾಪಾಡಿ, ಇಲ್ಲಿ ಯಾರಾದ್ರು ಹತ್ತಿರದಲ್ಲಿ ಕಾಪಾಡಿ ಕಾಪಾಡಿ. ಅಯ್ಯೋ ಯಾರು ನನ್ನ ತಂಗಿ ಅಂತ ನನ್ ಬಿಟ್ಬಿಡಿ ಅಣ್ಣ ಪ್ಲೀಸ್. ಯಾರು ನೀನು? ನಾನೇನ್ ಮಾಡ್ದೆ? ನೀವೇನು ಮಾಡಿಲ್ಲ. ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ನೀವು ಹಾಕೊಂಡಿರೋ ಒಡವೆ ದುಡ್ಡು ಎಲ್ಲ ಕೊಟ್ಬಿಡಿ, ಇಲ್ಲ ಅಂದ್ರೆ ಈ ವಾಚ್ ಇದೆಯಲ್ಲ ಟೊಯ್ ಅಂತ ಒತ್ಬಿಡ್ತೀನಿ. ಅಯ್ಯೋ ಒತ್ಬೇಡಮ್ಮ, ವಾಚ್ ಬಗ್ಗೆ ಎಲ್ಲ ಗೊತ್ತು ನನ್ಗೆ. ಗೊತ್ತು ತಾನೆ? ತಗಿರಿ. ಆಗಲ್ಲ. ಆಗಲ್ವಾ? ಅಯ್ಯಯ್ಯೋ ಬಟನ್ ಒತ್ಬಿಟ್ಟಲ್ಲಮ್ಮ, ಈಗೇನ್ ಮಾಡೋದು? ಹ್ಞೂ ಮತ್ತೆ ಇನ್ನ ಒಂದೇ ನಿಮಿಷ ಇದೆ ಪೊಲೀಸ್ ಬರೋದಕ್ಕೆ, ಅಷ್ಟರಲ್ಲಿ ಬೇಗ ತೆಗಿ. ನೋಡಮ್ಮ ನಾನು ರಾಜಕೀಯ ವ್ಯಕ್ತಿ, ಏರದಲ್ಲಿ ಸ್ವಲ್ಪ ಹೆಸರಿದೆ, ಹೆಸರಾಡ್ ಮಾಡ್ಬೇಡಮ್ಮ. ಹೌದು ತಾನೆ, ಹಾಗಿದ್ರೆ ಅವ್ರು ಬರಕ್ ಮುಂಚೆ ಎಲ್ಲ ಬೇಗ ತೆಗಿ 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 ಬೇಗ ತೆಗಿ. ಏ ಒಂದ್ ನಿಮಿಷ, ಕಾರು ಗಿರಿ ಎಲ್ಲ ಬಿಟ್ಟು ಹೋಗ್ತಾ ಇರು, ಓಡು ಓಡು. ಏ ಒಂದ್ ನಿಮಿಷ, ಇರು. ಚಿನ್ನದ್ದು ಬೆಳ್ಳಿದ್ದು ಉಡ್ದಾರ ಗಿಡದಾರ ಏನ್ ಹಾಕಿಲ್ವಾ? ಆಹಾ, ಏನ್ ಕಲೆಕ್ಷನ್! ಈ ಎರಡ್ ಕಾರ್ ಮಧ್ಯನೇ ರೇಪ್ ಎಮರ್ಜೆನ್ಸಿ ಕಾಲ್ ಬಂತಲ್ಲ, ಯಾರು ಕಾಣಿಸ್ತಿರುವೆ? ಏನ್ ಚೆನ್ನಾಗಿದ್ದಾಳೆ ಇನ್ಸ್ಪೆಕ್ಟ್ರು, ಇವಳ ಸೌಂದರ್ಯಕ್ಕೆ ಇವ್ರ ಅಪ್ಪ ಇವರಮ್ಮ ಕಾರಣ, ಇವಳ ಕಲರ್ಗೆ ಅವಳು ಹಾಕೋ ಫೇರ್ನೆಸ್ ಕ್ರೀಮ್ಗಳು ಕಾರಣ, ಆದ್ರೆ ಇವಳ ತಾಳಿಗೆ ನಾನೇ ಕಾರಣ ಆಗ್ಬೇಕು. ಹೋಗಿ ಮಾತಾಡ್ಸೋಣ. ಏನಾಯ್ತು ಮೇಡಮ್? ಇಲ್ಲಿಂದ ರೇಪ್ ಎಮರ್ಜೆನ್ಸಿ ಕಾಲ್ ಬಂತು, ಆದ್ರೆ ಯಾರು ಕಾಣಿಸ್ತಾ ಇಲ್ಲ. ಹೌದು ಹೌದು, ಈಗಿನ ಕಾಲದಲ್ಲಿ ಹುಡುಗಿರ್ಗೆ ತುಂಬಾ ಕಷ್ಟ. ಮೇಡಮ್ ನಿಮ್ ನಂಬರ್ ಇದ್ರೆ ಕೊಡ್ತೀರಾ? ನನ್ಗೇನಾದ್ರೂ ತೊಂದರೆ ಆದ್ರೆ ನಿಮ್ಗೆ ಡೈರೆಕ್ಟ್ ಕಾಲ್ ಮಾಡ್ತೀನಿ. ತಗೋ ನನ್ನ ಮೊಬೈಲು, ಇದರಿಂದ ಮಿಸ್ ಕಾಲ್ ಕೊಡ್ಕೋ. ತಗೊಳ್ಳಿ ಮೇಡಮ್, ನಾನು ಕಾಲ್ ಮಾಡಿದ್ರೆ ನೀವೇ ಡೈರೆಕ್ಟ್ ಅಟೆಂಡ್ ಮಾಡ್ತೀರಲ್ವಾ? ಹಾಯ್ ಚಿನ್ನಾ, ಎಲ್ಲಿದ್ಯಾ? ಯಾರು ಮಾತಾಡ್ತಾ ಇರೋದು? ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಹೇಳಿ. ನನ್ನ ಹೆಂಡತಿನ ಹುಡುಕೊಡ್ಬೇಕಾಗಿತ್ತು. ಹೇಗಿದ್ದಾರೆ ನಿಮ್ಮ ಹೆಂಡತಿ, ವಿವರ ಕೊಡಿ. ಗೊತ್ತಿಲ್ಲ, ನಾನಿನ್ನು ಮದ್ವೆನೇ ಆಗಿಲ್ಲ. ನೀವೊಂದು ಹುಡುಗಿನ ಹುಡ್ಕೊಟ್ರೆ ನಾನು ಮದ್ವೆ ಮಾಡ್ಕೋತೀನಿ, ನೀವೇ ಆದ್ರೂ ಓಕೆ. ಏಯ್ ಎಲ್ಲಿದ್ಯಾ ಮಗನೇ, ಸಿಕ್ಕದ ನಿಂಬೆ ಹಣ್ಣು ರಸ ಮಾಡ್ಬಿಡ್ತೀರಿ. ಬೇಕಾದಾಗ ನಾನೇ ಕರ್ಸ್ಕೋತೀನಿ. ಹೌದು ಚಿನ್ನ, ನಿನ್ಗೆ ಗಂಡಾದವನು ಯಾವ ರೀತಿ ಇರ್ಬೇಕು? ಸಲ್ಮಾನ್ ಖಾನ್ ತರನ ಅಥವಾ ಶಾರುಖ್ ಖಾನ್ ತರನ? ವಿಡಿಯೋ ಕಾನ್ ತರ ಇರ್ಬೇಕು. ಅಂದ್ರೆ ಬಟ್ಟೆ ಒಗೆಯೋದಕ್ಕ ರೆಡಿ ಇರ್ಬೇಕು. ಪರವಾಗಿಲ್ಲ, ನಾನದಕ್ಕೆಲ್ಲ ತಯಾರಿದ್ದೀನಿ. ನನ್ ಕಾಲೇ ಕಟ್ ಮಾಡ್ತೀಯಾ? ನಿನ್ನ ಕರ್ಸ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತು. ಇಲ್ಲಿಂದಾನೆ ಯಾರೋ ಬಟನ್ ಪ್ರೆಸ್ ಮಾಡಿದ್ರಲ್ಲ, ಯಾರು ಕಾಣಿಸ್ತಾ ಇಲ್ಲ. ಹಲೋ ಹಲೋ ಚಿನ್ನಾ, ನೋಡಿದ್ಯಾ ಹೇಗ್ ಕರ್ಸ್ಕೊಂಡೆ ನಿನ್ನ? ಹೇಗಿದ್ರು ಹತ್ರ ಬಂದಿದ್ಯಾ, ಒಂದ್ 10 ನಿಮಿಷ ಮಾತಾಡ್ಕೊಂಡು ಹೋಗ್ಬಾರ್ದಾ? ಎಲ್ಲಿದ್ಯೋ ಮಗನೇ, ತಲೆ ಕೆಡಿಸ್ಬೇಡ. ಯಾಕೆ ಚಿನ್ನ ಕೋಪ ಮಾಡ್ಕೋತಾ ಇದ್ಯಾ?
ಕೋಪ ಮಾಡ್ಕೊಳ್ಳಲ್ಲ, ನಿಧಾನವಾಗಿ ಮಾತಾಡ್ತೀನಿ. ಮಗನ ನೀನ್ ಫೋನ್ ಕಟ್ ಮಾಡಿ ಬಟನ್ ಒತ್ತದಾಗ್ಲೇ ನನ್ಗೆ ಗೊತ್ತಾಯ್ತು ಎರಡು ಒಂದೇ ಏರಿಯಾದಿಂದ ಅಂತ. ಅದಕ್ಕೆ ನಿನ್ನ ಎತ್ತ ಹಾಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮೇಡಮ್ ಮೇಡಮ್ ಮೇಡಮ್, ನಮ್ಮ ಮನೇಲಿ ನನ್ನ ಕಾಲ್ ಮೇಲೆ ಇಲಿ ಓಡೋಯ್ತು, ಅದನ್ನ ನೀವ್ ಎತ್ತಕೊಂಡು ಹೋಗ್ರಿಪ್ಪಲ್ವಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ, ನಿಮ್ದ್ ಯಾವಾಗ್ಲೂ ಚಿಲ್ರೆ ಕೇಸ್ ಆಗೋಯ್ತು. ಮೊದ್ಲು ಈ ನನ್ ಮಗನ್ ಎತ್ತಾಕೊಂಡು ಹೋಗ್ತೀನಿ. ಅಯ್ಯೋ ಮೇಡಮ್, ಇದು ಈ ನನ್ ಮಗ ಅಲ್ಲ, ಈ ನನ್ ಮಗ್ಳು. ಸರಿಯಾಗಿ ನೋಡು, ಹಂಗೆ ವಾ, ಹೇರ್ ಕಟ್ ಮಾಡಿಸ್ಬಿಟ್ಟಿದ್ಯಾ? ಈಗ ತಾನೇ ನಾನು ಕಟ್ ಮಾಡ್ದೆ. ನನ್ನ ಬರಕ್ ಹೇಳಿದ ಉದ್ದೇಶ ಏನ್ ಮೇಡಮ್? ನೋಡಿ ಸರ್, ನೀವು ಕಂಡು ಹಿಡ್ದಿರೋ ವಾಚ್ನ ಜನ ಯಾವ ರೀತಿ ಮಿಸ್ ಯೂಸ್ ಮಾಡ್ಕೊಳ್ತಾ ಇದಾರೆ ಅಂತ. ಏನ್ ಮಾಡುದು ಮೇಡಮ್, ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಇಂಥ ಕಾರ್ಯ ಮಾಡ್ತೀವಿ, ಇಂಥವ್ರಿಂದ ಎಲ್ಲ ಕುಲ್ಗೆಟ್ಟೋಗ್ಬಿಡುತ್ತೆ. ಡೋಂಟ್ ವರಿ ಸರ್, ಇಂಥವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರ್, ಮೊದಲು ನಿಮ್ಮ ಅಸಿಸ್ಟೆಂಟ್ಗೆ ಬುದ್ಧಿ ಹೇಳಿ ಸರ್. ಖಾಲಿ ಅಂಡಿಗೆ ಎಷ್ಟು ಮೇಡಮ್ ನೀರು ತುಂಬೋದು? ಆಗಲ್ಲ, ನಮ್ಮ ಕೆಲಸ ಮಾಡ್ತೀರಾ? ಏನು ಅವ್ರ ಜೊತೆಗೆ ಇವ್ಳನ್ನ ತಕೊಂಡೋಗಿ ರುಬ್ಬಿಡಿ. Thank you.